हाय फ्रेंड्स वेलकम बैक ना निम्गे ई वीडियोदल्लि नीवु ओंदु होम लोन तगोळ्ळबेकु अंदाग यावेल्ल मिस्टेकुगळु माडबारदु नानु ई वीडियोदल्लि निमगे 5 मिस्टेकळन्न नीवु खंडितवागि माडबारदु ओंदु होम लोन तगोळ्ळो विषयदल्लि नानु निमगे आ 5 मिस्टेकुगळु यावदेल्ल माडबारदु अन्नोदन्न ईग निमगे ई वीडियोदल्लि तिळिसिकोड्ता इद्दीनि मोदलनेय मिस्टेक नीवु एनु माडबारदु अंद्रे ನಿಮ್ಮಲ್ಲಿ ಮಾರ್ಜಿನ್ ಮನಿ ಇಲ್ದಿರೋ ಇರೋದು ಒಂದು ಸೈಟ್ ತಗೊಳ್ಬೇಕು ಇಲ್ಲಾಂದ್ರೆ ಒಂದು ಮನೆ ತಗೊಳ್ಬೇಕಂದಾಗ ನಾರ್ಮಲ್ ಆಗಿ ಬ್ಯಾಂಕ್ಗಳ ಮೇಲೆ ನಾವು ಡಿಪೆಂಡ್ ಆಗಬೇಕಾಗಿರೋದು 70-80% ಹಣಕ್ಕೆ ಮಾತ್ರ ಉಳಿದಿರೋ ಹಣ 20-30% ಹಣ ನಮ್ಮಲ್ಲಿ ಇರಬೇಕು ನಾವು ಈ ಹಣನ ಆದಷ್ಟು ಜೋಡಿಸ್ಕೊಂಡಿರಬೇಕು ನಮ್ಮಲ್ಲಿ ಆದಷ್ಟು ಈ ಹಣ ಜೋಡಿಸ್ಕೊಂಡಿದ್ದಾಗ ಮಾತ್ರ ನಾವು ಒಂದು ಪ್ರಾಪರ್ಟಿನ ಲೋನ್ ಅಲ್ಲಿ ಪಡ್ಕೊಳ್ಳಕ ಹೋಗಬೇಕು ಕೆಲಸದಲ್ಲಿ ಜನಗಳು ಏನು ಮಾಡ್ತಾರೆ ಈ ಕಡೆ 70-80% ಲೋನ್ ನ್ನು ಕೂಡ ಬ್ಯಾಂಕ್ ಅಲ್ಲಿ ಪಡ್ಕೊಳ್ತಾರೆ ಈ ಉಳಿದಿರೋ 20-30% ನ್ನು ಕೂಡ ಗೋಲ್ಡ್ ಎಲ್ಲೋ ಇಡ್ತಾರೆ ಇಲ್ಲ ಅಂದ್ರೆ ಪರ್ಸನಲ್ ಲೋನ್ ತಗೊಳ್ತಾರೆ ಈ ರೀತಿ ಎಲ್ಲಾ ಮಾಡಿದಾಗ ನೀವು ಅನ್ನೆಸೆಸರಿ ಆಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕ ಹೋಗ್ಬಿಡ್ತೀರಾ ಮತ್ತೆ ಎರಡನೆಯ ಮಿಸ್ಟೇಕ್ ನೀವು ಯಾವ್ದು ಮಾಡಬಾರದು ಅಂದ್ರೆ ನಾರ್ಮಲ್ ಆಗಿ ಒಂದು ಹೋಮ್ ಲೋನ್ ತಗೊಳ್ಬೇಕಂದಾಗ ನಾವು ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾತ್ರ ಹೋಮ್ ಲೋನ್ ತಗೊಳ್ಬೇಕು ನಮ್ಮ ಆಸೆಗೆ ಎಷ್ಟು ಇದೆಯೋ ಅಷ್ಟು ಮಾತ್ರ ಕಾಲು ಚಾಚು ಅಂದಾಗೆ ನಮ್ಮಲ್ಲಿ ಎಷ್ಟು ಆದಾಯ ಇದೆಯೋ ನಮಗೆ ಎಷ್ಟು ಇನ್ಕಮ್ ಬರುತ್ತೋ ಅದಕ್ಕೆ ತಕ್ಕಂತೆ ನಾವೊಂದು ಹೋಮ್ ಲೋನ್ನ ಪಡ್ಕೊಳ್ಳೋದು ತುಂಬ ಒಳ್ಳೆಯದು ಕೆಲಸದಲ್ಲಿ ಅವರ್ಯಾರೋ 4 ಬೆಡ್ರೂಮ್ ತಗೊಂಡಿದ್ದಾರೆ ಅವರ್ಯಾರೋ 5 ಬೆಡ್ರೂಮ್ ತಗೊಂಡಿದ್ದಾರೆ ನಾವ್ಯಾಕೆ ಅಷ್ಟು ದೊಡ್ಡ ಮನೆ ತಗೊಳ್ಬಾರ್ದು ಅಂದ್ಬಿಟ್ಟು ಅನ್ನಿಸಿರಿಗೆ ಜಾಸ್ತಿ ಮೊತ್ತದ ಲೋನ್ಗಳನ್ನು ತಗೊಂಡು ಇನ್ ಕೇಸ್ ಏನಾದ್ರು ಜಾಬ್ ಹೋಗೋದು ಇನ್ ಕೇಸ್ ಏನಾದ್ರು ಏನೋ ಒಂದು ಸಮಸ್ಯೆ ಆದಾಗ ನಾವು ಆ ಲೋನ್ ಕಟ್ಟಕ್ಕಾಗಲ್ಲ ಅಂದಾಗ ಅನ್ನೆಸೆಸರಿಗೆ ನಾವು ಡಿಫಾಲ್ಟ್ ಆಗ್ತೀವಿ ನಾವು ಡಿಫಾಲ್ಟ್ ಆದಾಗ ಆ ಮನೆನ ಹರಾಜಿಗಾಗ್ತಾರೆ ಆ ಮನೆನ ಮಾರಾಗ್ತಾರೆ ಆಗ ನಿಮ್ಮ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಬೇಕು ಮೂರನೇ ಮಿಸ್ಟೇಕು ನೀವೇನು ಮಾಡಬಾರ್ದು ಅಂದರೆ ನಾರ್ಮಲ್ ಆಗಿ ನಿಮಗೆ ಒಂದು ಹೋಮ್ ಲೋನ್ ಕೊಡಬೇಕಂದಾಗ ಡ್ಯೂರೇಷನ್ ಎಷ್ಟು ತಗೊಳ್ತೀರಾ ಅಂತ ಹೇಳ್ತಾರೆ ಈಗ 10 ವರ್ಷ ಡ್ಯೂರೇಷನ್ ಇರ್ಬೋದು ಇಲ್ಲಾಂದ್ರೆ 20 ವರ್ಷ ಡ್ಯೂರೇಷನ್ ಇರ್ಬೋದು 30 ವರ್ಷ ಡ್ಯೂರೇಷನ್ ಇರುತ್ತೆ ನೀವು 10 ವರ್ಷದ ಡ್ಯೂರೇಷನ್ ಇರುವ ಹೋಮ್ ಲೋನ್ನ ನೀವು ತಗೊಂಡಾಗ ನಿಮಗೆ EMI ಜಾಸ್ತಿ ಇರುತ್ತೆ ಅದೇ 30 ವರ್ಷದ ಹೋಮ್ ಲೋನ್ ತಗೊಂಡಾಗ ನಿಮಗೆ EMI ಕಡಿಮೆ ಇರುತ್ತೆ ಅದೇ ರೀತಿಯಲ್ಲಿ 20 ವರ್ಷ ತಗೊಂಡಾಗ ಸ್ವಲ್ಪ ಜಾಸ್ತಿ ಇರುತ್ತೆ 10 ವರ್ಷಕ್ಕಿಂತ ಕಡಿಮೆ ಇರುತ್ತೆ ನೀವು ಒಂದು 30 ವರ್ಷದ ಲೋನ್ನ ಪಡ್ಕೊಂಡು ನೀವು ಬೇಕಾದರೆ ಆ ಲೋನ್ನ 5 ವರ್ಷದಲ್ಲೇ ಕಂಪ್ಲೀಟ್ ಆಗಿ ತೀರಿಸ್ಬೋದು ಇಲ್ಲಾಂದರೆ 10 ವರ್ಷದಲ್ಲೇ ನೀವು ಕಂಪ್ಲೀಟಾಗಿ ಲೋನ್ ತೀರಿಸ್ಬೋದು ಯಾವುದೇ ರೀತಿಯ ಪೆನಾಲ್ಟಿ ಕೂಡ ಹಾಕೋದಿಲ್ಲ ಈಗ ನೀವು ಒಂದು ಫ್ಲೋಟಿಂಗಲ್ಲಿ ನೀವು ಲೋನ್ ತಗೊಂಡಾಗ ಕೆಲಸದಲ್ಲಿ ನಾವು ಜಸ್ಟ್ 10 ವರ್ಷಕ್ಕೆ ಲೋನ್ ತಗೊಂಡು ನಾವು EMI ಜಾಸ್ತಿ ಕಟ್ತೀವಿ ಅಂತ ನಾವು ಲೋನ್ ತಗೊಂಡಾಗ ಮುಂದಿನ ದಿನಗಳಲ್ಲಿ ನಮಗೆ ಬರೋ ಸಂಬಳ ಕಡಿಮೆ ಆದಾಗ ನಾನಾ ಸಮಸ್ಯೆಗಳು ಕ್ರಿಯೇಟ್ ಆದಾಗ ಇನ್ ಕೇಸ್ ಏನಾದರೂ ನಾವು ಆ ಲೋನ್ನ ತೀರ್ಸೋಕ್ಕಾಗ್ತಾ ಇಲ್ಲ ಅಂದಾಗ ಅನ್ನೆಸೆಸರಿಯಾಗಿ ನಿಮ್ಮ ಕ್ರೆಡಿಟ್ ಸ್ಕೋರು ನಾನಾ ರೀತಿಯ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಆದ್ದರಿಂದ ನಿಮ್ಮ ಇನ್ಕಮ್ಮು ನಿಮ್ಮ ಆದಾಯಕ್ಕೆ ತಕ್ಕಂತೆ ಎಷ್ಟು ಟೆನ್ಯೂರ್ ಬೇಕೋ ಆ ರೀತಿಯ ಟೆನ್ಯೂರ್ನ ಫಿಕ್ಸ್ ಮಾಡ್ಕೊಳೋದು ಒಳ್ಳೆಯದು ಮತ್ತು ನಾಲ್ಕನೆಯ ಮಿಸ್ಟೇಕು ನೀವೇನು ಮಾಡಬಾರ್ದು ಅಂದರೆ ನಾವು ಒಂದು ಹೋಮ್ ಲೋನ್ನ ತಗೊಳ್ಬೇಕಂದಾಗ ಇಂಡಿಯಾದಲ್ಲಂತೂ ನಾನಾ ರೀತಿಯ ಬ್ಯಾಂಕ್ಗಳಿರ್ಬೋದು ಮತ್ತು ಹೌಸಿಂಗ್ ಫೈನಾನ್ಸಿಂಗ್ ಕಂಪ್ನಿಗಳಿರ್ಬೋದು ಸಾಕಷ್ಟು ರೀತಿಯಲ್ಲಿ ಲೋನ್ ಕೊಡ್ತಾರೆ ನಾವು ಯಾವುದೇ ಒಂದು ಹೋಮ್ ಲೋನ್ ತಗೊಳ್ಬೇಕಂದಾಗ ನಾನಾ ರೀತಿಯ ಬ್ಯಾಂಕ್ಗಳಲ್ಲೆಲ್ಲ ಚೆಕ್ ಮಾಡಬೇಕು ಅವರು ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದಾರೆ ನಿಮಗೆ ಯಾವ ರೀತಿಯ ಬೆನಿಫಿಟ್ಸ್ ಕೊಡ್ತಾರೆ ನಿಮಗೆ ಯಾವ ರೀತಿಯ ಪ್ರೊಸೆಸಿಂಗ್ ಚಾರ್ಜಸ್ ಆಗ್ತಾರೆ ಯಾವ ರೀತಿಯ ಅನುಕೂಲ ಕೊಡ್ತಿದ್ದಾರೆ ಯಾವ ರೀತಿಯಲ್ಲಿ ನಿಮಗೆ ರಿಬೇಟ್ಸ್ ಕೊಡ್ತಿದ್ದಾರೆ ಅನ್ನೋದು ಕೂಡ ನೀವು ಎಲ್ಲ ಬ್ಯಾಂಕ್ಗಳಲ್ಲಿ ಫಸ್ಟು ಅರ್ಥ ಮಾಡ್ಕೊಳ್ಬೇಕು ಯಾವ್ಯಾವ ಫೆಸಿಲಿಟಿ ಸಿಗುತ್ತೆ ಯಾವ್ಯಾವ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಅನ್ನೋದೆಲ್ಲ ಅರ್ಥ ಮಾಡಿಕೊಂಡು ಯಾವ ಬ್ಯಾಂಕು ನಿಮಗೆ ಸಾಕಷ್ಟು ರೀತಿಯ ಬೆನಿಫಿಟ್ಸ್ ಕೊಡ್ತಾರೆ ಈ ಸಾಕಷ್ಟು ರೀತಿಯ ಫೆಸಿಲಿಟಿ ಕೊಡ್ತಾರೋ ಅಂಥ ಕಡೆ ನೀವು ಲೋನ್ನ ತಗೊಳೋದು ತುಂಬ ಒಳ್ಳೆಯದು ಮತ್ತು ಐದನೆಯ ಮತ್ತು ಕೊನೆಯ ಮಿಸ್ಟೇಕು ನೀವೇನು ಮಾಡಬಾರ್ದು ಅಂದರೆ ಎಸ್ಪೆಷಲಿ ನಾವು ಹೋಮ್ ಲೋನ್ನ 20 ಲಕ್ಷ ಇರ್ಬೋದು 30 ಲಕ್ಷ ಇರ್ಬೋದು 50 ಲಕ್ಷ ಇರ್ಬೋದು 1 ಕೋಟಿಗೆ ಇರ್ಬೋದು ಒಂದು ಹೋಮ್ ಲೋನ್ನ ತಗೊಳ್ತೀವಿ ಇಷ್ಟು ದೊಡ್ಡ ಮೊತ್ತದ ಹಣನ ಲೋನಾಗಿ ಪಡ್ಕೊಂಡಾಗ ನೀವು ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ತುಂಬ ಒಳ್ಳೆಯದು ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಇನ್ ಕೇಸ್ ಏನಾದರೂ ನಿಮಗೇನಾದರೂ ಹಠಾತ್ ಆಗಿ ಸಾವಾಗೋದು ಇಲ್ಲಾಂದರೆ ಏನೋ ಒಂದು ಸಮಸ್ಯೆ ಆದಾಗ ಟರ್ಮ್ ಇನ್ಶೂರೆನ್ಸಲ್ಲಿ ಬರುವ ಹಣನ ಬ್ಯಾಂಕಿಗೆ ವಾಪಸ್ ಕೊಡ್ಬೋದು ಆಗ ನಿಮ್ಮ ಮನೆ ನಿಮ್ಮ ಆಸ್ತಿ ಖಂಡಿತವಾಗಿ ಉಳ್ಕೊಳ್ಳುತ್ತೆ ಆದ್ದರಿಂದ ಈ 5 ಮಿಸ್ಟೇಕ್ಗಳನ್ನ ಖಂಡಿತವಾಗಿ ಮಾಡಬೇಡಿ ನೀವು ಒಂದು ಹೋಮ್ ಲೋನ್ ತಗೊಳ್ಳೋ ವಿಷಯದಲ್ಲಿ ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ